ಎಲ್ರಿಗೂ ನಮಸ್ಕಾರ. ನಾವು ಇವಾಗಷ್ಟೇ ರಾಘು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಚಿನ್ನಾರಿ ಮುತ್ತ ವಿಜಿ ಸರ್ ಸೂಪರ್ ಪರ್ಫಾರ್ಮೆನ್ಸ್ ಕಂಪ್ಲೀಟಾಗಿ ನಮ್ಮನ್ನ ಹಿಡಿದಿಟ್ಕೊಂಡಿದ್ದಾರೆ. ಆ್ಯಂಡ್ ಈಸ್ ಅನ್ ಆ್ಯಂಕರ್ ಸೂಪರ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ ಮ್ಯೂಸಿಕ್ ಚೆನ್ನಾಗಿದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆನಂದ್ ಆ್ಯಂಡ್ ರಂಜನ್ ಸರ್. ಅದ್ಭುತವಾದ ಸಿನಿಮಾ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಯಾ, ಸೊ ಸೋಲೋ ಆ್ಯಕ್ಟರ್ ಸಿನಿಮಾ ಇದು. ವಿಜಿ ಸರ್ ಒಬ್ಬರೇ ಲೈಕ್ ಅವ್ರ ಶೋಲ್ಡರ್ಸ್ ಮೇಲೆ ತುಂಬ ಒಂದು ಎಲ್ಲ ಡಿಪಾರ್ಟ್ಮೆಂಟ್ ವೈಸೂ ಒಂದು ಭಾರ ಇದೆ. ಸೊ ಅದನ್ನ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಫ್ರೇಮ್ಸ್ ಆಗಲಿ, ಟೆಕ್ನಿಕಲಿ ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. ಈ ಥರ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಬರ್ತಾ ಇರಬೇಕು. ಎಲ್ಲರೂ ಸಿನಿಮಾನ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ರಾಘು ಸಿನಿಮಾ ನೋಡ್ಕೊಂಬಂದ್ವಿ. ಒಂದು ಆಡಿಯನ್ಸ್ನ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡೋದೇ ತುಂಬ ಕಷ್ಟ ಅಂತಾರಲ್ಲ ಅವ್ರು. ಇಡೀ ಸಿನಿಮಾ ಒನ್ ಮ್ಯಾನ್ ಶೋ ಇದು, ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಐ ವಾಸ್ ವೆರಿ ಸರ್ಪ್ರೈಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ನಟನೆ ಆ್ಯಂಡ್ ಒಳ್ಳೆ ಪ್ರಯತ್ನ ಕೂಡ. ಹೋಪ್ಫುಲಿ ಎಲ್ಲರೂ ನೋಡಿ ಇಷ್ಟಪಡ್ತೀರ. ಎಲ್ರಿಗೂ ನಮಸ್ಕಾರ. ಇವತ್ತೇ ರಾಘು ಸಿನಿಮಾ ನೋಡ್ಕೊಂಡ್ರೆ ರಾಘು ಸರ್ ಅಂತೂ ಅಮೇಝಿಂಗ್, ಔಟ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಒನ್ ಮ್ಯಾನ್ ಶೋ ಆಗಿರೋದ್ರಿಂದ ಏನೇ ಮಾಡಿದ್ರೂ ಎಲ್ಲ ಅಟೆನ್ಷನ್ ಅವ್ರ ಮೇಲೆ ಇರುತ್ತೆ. ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಹಿ ಹಸ್ ಪ್ರೂವ್ ದಟ್ ಈಸ್ ಆಕ್ಟರ್ ಅಂತ. ಸೊ ಮ್ಯೂಸಿಕ್ ಆಗಿರ್ಬೋದು ಆ್ಯಂಡ್ ಡೈರೆಕ್ಷನ್, ಡೈರೆಕ್ಟರ್ಗಂತೂ ಹೇಳಲೇಬೇಕು, ಅಮೇಝಿಂಗ್. ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್, ಎಲ್ಲರೂ ಹೇಳ್ತಾರೆ ಮಲಯಾಳಂಲ್ಲಿ ಈ ಥರ ಬಂದಿದೆ, ಆ ಬೇರೆ ಲ್ಯಾಂಗ್ವೇಜಲ್ಲಿ ಈ ಥರ ಬಂದಿದೆ ಅಂತ. ನಮ್ಮಲ್ಲೂ ಈ ಥರ ಬರ್ತಿದೆ, ನೋಡಿ ಹೋಗಿ ಸಿನಿಮಾ ಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ ಅಂತ ಕೇಳ್ಕೊತೀನಿ. ರಾಘು ಸಿನಿಮಾ ಆಲ್ರೆಡಿ ರಿಲೀಸ್ ಆಗ್ತಾ ಇದೆ, ನಾಳೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಇಂಥ ಒಳ್ಳೆ ಗುಡ್ ಒಳ್ಳೆ ಕಾಂಟೆಂಟನ್ನು ಅಪ್ರಿಷಿಯೇಟ್ ಮಾಡಿಸಿ ಆ್ಯಂಡ್ ಬೆಳೆಸಿ ಅಂತ ಕೇಳ್ಕೊತೀನಿ.